श्री शक्ति मांकाळम्म देवालय प्रति अमावास्ये प्रत्यंगिर होम होसकोटे श्री क्षेत्र आदिशक्ति पीठ श्री मांकाळम्म देवी देवालय अंत करेयलागुत्तिदे। श्री शक्ति मांकाळम्म देवी विग्रह मूर्तिया अर्ध भाग कलशद इन्नर्ध भाग कलशद मेलभागदल्लि श्री शक्ति मांकाळम्म देवीया विग्रह मूर्तिगे क्षेत्रदल्लि हेच्चिन महत्व इदे। श्री शक्ति मांकाळम्म देवी मोदलु देवालय हिंभागदल्लि ओंदु हुत्त इदे। ई देवालय निर्माण के पाय अगियुव संदर्भदल्लि देवालय धर्मदर्शिगळाद भीमराज अवरिगे श्री शक्ति मांकाळम्म देवीय विग्रह मूर्ति भूमियल्लि सिक्किरोदु। ईग आ विग्रह के देवालय के बंदंत भक्ताधिगळिंद हालिन अभिषेक ई क्षेत्रदल्लि विशेष। ಈ ಕ್ಷೇತ್ರಕ್ಕೆ ಬಂದಂತಹ ಭಕ್ತಾದಿಗಳ ಯಾವುದೇ ಕೆಲಸ ಆಗಿರಬಹುದು ಮನಸ್ಸಿನಲ್ಲಿ ಅಂದುಕೊಂಡು ಸ್ವತಃ ಭಕ್ತಾದಿಗಳಿಂದಲೇ ಶ್ರೀ ಶಕ್ತಿ ಮಾಂಕಾಳಮ್ಮ ದೇವಿಗೆ ಹಾಲಿನ ಅಭಿಷೇಕ ಈ ಹಾಲಿನ ಅಭಿಷೇಕ 9 ವಾರ ಮಾಡಿದ್ರೆ ಮನುಷ್ಯನಿಗೆ ಯಾವುದೇ ಸಮಸ್ಯೆ ಇರಲಿ ಪರಿಹಾರವಾಗುತ್ತದೆ। ಈ ಕ್ಷೇತ್ರದಲ್ಲಿ ಭಕ್ತಾದಿಗಳು ಅವರ ಹರಿಕೆಗಳನ್ನು ಈಡೇರಿಸಿಕೊಳ್ಳಲು ಅವರ ಮನಸ್ಸಿನಲ್ಲಿ ಅವರವರ ಕೋರಿಕೆಗಳನ್ನು ಹೇಳ್ಕೊಂಡು ಒಂದು ಬಟ್ಟಿಯಲ್ಲಿ ತೆಂಗಿನಕಾಯಿಯನ್ನು ಕಟ್ಟೋದು ಆ ತೆಂಗಿನಕಾಯಿ ಯಾವುದೇ ಕಾರಣಕ್ಕೂ ಮರದಿಂದ ಕೆಳಗೆ ಬೀಳಬಾರದು ಅಂತಹ ತೆಂಗಿನಕಾಯಿಯನ್ನು ನೆಲಕ್ಕೆ ಬೀಳಿಸದ ಹಾಗೆ ತೆಗೆದುಕೊಂಡು ಬಂದು ಒಂದು ಬಟ್ಟಿಯಲ್ಲಿ ಕಟ್ಟಿ ಹರಿಕೆಯ ರೂಪದಲ್ಲಿ ಆ ತೆಂಗಿನಕಾಯಿಯನ್ನು ಈ ಕ್ಷೇತ್ರದಲ್ಲಿ ಒಂದು ಬಾರಿ ಕಟ್ಟಬೇಕು। ಈ ಕ್ಷೇತ್ರದಲ್ಲಿ ತೆಂಗಿನಕಾಯಿಯು ಭಕ್ತಾದಿಗಳು 9 ವಾರಗಳ ಕಾಲ ಕಟ್ಟುವ ಅವಶ್ಯಕತೆ ಇಲ್ಲ ಒಬ್ಬರು ಒಂದು ಬಾರಿ ಮಾತ್ರ ತೆಂಗಿನಕಾಯಿಯನ್ನು ಹರಿಕೆ ರೂಪದಲ್ಲಿ ಕಟ್ಟಬೇಕು। ತೆಂಗಿನಕಾಯಿಯನ್ನು ಕಟ್ಟದ್ರೆ ಸಾಕು ಮನುಷ್ಯನಿಗೆ ಇರುವಂತಹ ಎಂತದೇ ಕಷ್ಟಗಳು ದೂರವಾಗುತ್ತದೆ। ನಂತರ ಹರಿಕೆಕಾಯಿ ಕಟ್ಟಿದವರೇ ಬಂದು ಆ ಕಾಯಿಯನ್ನು ಬಿಚ್ಚಿ ಹೋಮದಲ್ಲಿ ಹಾಕಿ ಸುಡೋದು ಈ ಕ್ಷೇತ್ರದಲ್ಲಿ ಪದ್ಧತಿಯಾಗಿದೆ। ಶ್ರೀ ಶಕ್ತಿ ಆದಿಶಕ್ತಿ ಪೀಠ ಶ್ರೀ ಮಾಂಕಾಳಮ್ಮ ದೇವಾಲಯದಲ್ಲಿ ಪ್ರತಿ ಅಮಾವಾಸ್ಯೆಯ ದಿನದಂದು ವಿಶೇಷವಾಗಿ ಪ್ರತ್ಯಂಗಿರ ಹೋಮ ಹಾಗೂ ಶ್ರೀ ಶಕ್ತಿ ಮಾಂಕಾಳಮ್ಮ ದೇವಿಯ ವಾಗ್ದಾನ ನಡೆಯುತ್ತದೆ। ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಸನಾತನ ಕಾಲದಿಂದಲೂ ಋಷಿಮುನಿಗಳು ಹೋಮದ ಮುಖಾಂತರ ದೇವರುಗಳನ್ನು ಒಲಿಸಿಕೊಳ್ಳುತ್ತಿದ್ದರು। ತಮ್ಮ ಕಷ್ಟಗಳನ್ನು ಗ್ರಹಗತಿಗಳು ಸರಿಯಿಲ್ಲದಿದ್ದಾಗ ಹೋಮಗಳನ್ನು ನಡೆಸಿ ದೇವರಿಗೆ ಅಗ್ನಿ ಮೂಲಕ ವಿಷಯಗಳನ್ನು ತಲುಪಿಸುತ್ತಿದ್ದರು। ವೀಕ್ಷಕರೇ, ಅಂಥದ್ದೇ ಹೋಮದ ಶಕ್ತಿ ಹೊಸಕೋಟೆ ತಾಲೂಕಿನ ಉಪ್ಪಾರಹಳ್ಳಿ ಗ್ರಾಮದಲ್ಲಿ ನಡೆಯುತ್ತಲೇ ಇದೆ। ಪ್ರತಿ ಅಮಾವಾಸ್ಯ ದಿನದಂದು ಪ್ರತ್ಯಂಗಿರ ಹೋಮ ಅಂತ ವಿಶೇಷವಾಗಿ ಈ ಪುಣ್ಯಕ್ಷೇತ್ರದಲ್ಲಿ ಮಾಡುತ್ತಿದ್ದಾರೆ। ಈ ಹೋಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ತಂಡೋಪತಂಡವಾಗಿ ಬಂದು ವಿಶೇಷವಾಗಿ ಹೊಣಮೆಣಸಿನಕಾಯಿ ತುಪ್ಪವನ್ನು ಅಗ್ನಿಕುಂಡದಲ್ಲಿ ಹಾಕಿ ಹೋಮವನ್ನು ನಡೆಸಿದ್ರೆ ಖಾರದ ಘಾಟು ಸ್ವಲ್ಪವೂ ಕೂಡ ಬರೋದಿಲ್ಲ। ಇದು ಶ್ರೀಶಕ್ತಿ ಮಾಂಕಾಳಮ್ಮ ದೇವಿಯ ಪವಾಡ। ಈಗ ಪರಿಚಯ ಮಾಡುತ್ತಿರುವ ದೇವಾಲಯ ಶ್ರೀಶಕ್ತಿ ಆದಿಶಕ್ತಿ ಪೀಠ ಶ್ರೀಶಕ್ತಿ ಮಾಂಕಾಳಮ್ಮ ದೇವಿ। ಈ ದೇವಾಲಯ ಇರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸಬ ಹೋಬಳಿಯ ಸೂಲಿಬೆಲೆ ರಸ್ತೆಯಲ್ಲಿ ಇರುವ ಉಪ್ಪಾರಹಳ್ಳಿ ಗ್ರಾಮದಲ್ಲಿದೆ। ಬೆಂಗಳೂರಿನಿಂದ ಸರಿಸುಮಾರು 30 ಕಿಲೋಮೀಟರ್ ದೂರ ಸಮೀಪದಲ್ಲಿರುವ ಶ್ರೀಶಕ್ತಿ ಮಾಂಕಾಳಮ್ಮ ದೇವಿಯ ದೇವಾಲಯ। ಪ್ರತ್ಯಂಗಿರ ದೇವಿ ಹೋಮದಲ್ಲಿ ಪಾಲ್ಗೊಂಡ್ರೆ ಸಾಕು ನರದೃಷ್ಟಿ, ಶತ್ರು ಸಂಹಾರ, ಮಾಟ ಮಂತ್ರ ಗಾಳಿ ಸೋಕುವಿಕೆ, ಮನುಷ್ಯನಿಗೆ ಎಂಥದ್ದೇ 108 ಸಮಸ್ಯೆಗಳಾಗಿರಲಿ ಈ ಪ್ರತ್ಯಂಗಿರ ಹೋಮದಲ್ಲಿ ಪಾಲ್ಗೊಂಡ್ರೆ ಸಾಕು ಎಲ್ಲವೂ ಮುಕ್ತಿ ಕೊಡುವ ಶಕ್ತಿಯನ್ನ ಹೊಂದಿದ್ದಾಳೆ ಶ್ರೀ ಕ್ಷೇತ್ರ ಆದಿಶಕ್ತಿ ಪೀಠ ಶ್ರೀಶಕ್ತಿ ಮಾಂಕಾಳಮ್ಮ ದೇವಿ। ವರದಿ ನಂದಿ ರಾಜೇಶ್।
ಅಂದವರು ಗಂಡಂತಿ ಚೆನ್ನಾಗಿಲ್ಲ ಮುಂದೆ ಚೆನ್ನಾಗಿ ಆಗ್ತಾರೆ ಅನ್ನಿದ್ರೆ ಬಲಕಡೆ ಕೊಡು ಇಲ್ಲ ಅಂದ್ರೆ ಎಡಕಡೆ ಕೊಡಾಮ ಆರೋಗ್ಯ ಸಮಸ್ಯೆ ಆಯಿತು. ಆಮೇಲೆ ಟೋಟಲ್ ಕೂಡ ಸುಮಾರು ಬೆಳೆಯೆಲ್ಲ ನಾಶಾಗಿ ಮನೆ ಕಡೆಗೆ ತುಂಬ ತೊಂದರೆ ಆಗಿದೆ. ಆ ವ್ಯವಸ್ಥೆಯಿಂದ ಜೀವನ ಮಾಡಬೇಕಾಗಿತ್ತು. ನಾನು ಸ್ವಲ್ಪ ಜನ ಈ ಕ್ಷೇತ್ರದ ಮಹಿಳೆಯಲ್ಲಿ ಒಂದು ಜಾಗನ ತೋರಿಸಿದ್ರು. ನಾನು ಬಂದು ಅಮಾಸೆ ಮುಂದಾಗ ಪ್ರತಿ ವಾರ ಮತ್ತೆ ನಾನು ಈ ಸನ್ನಿಧಿ ಬಂದು ಪೂಜೆ ಇದೆಲ್ಲ ಮಾಡೋದನ್ನು ಆಲಕ್ಷಕ ಮಾಡಿದೆ ಆಲಕ್ಷಕ ಮಾಡ್ತಾ ಇದ್ದೀನಿ. ಮತ್ತೆ ಈಗ ನಾನು ತೋಟದಲ್ಲಿ ಬೆಳೆಯೆಲ್ಲ ಚೆನ್ನಾಗಿದೆ. ಮನೆಯಲ್ಲಿ ಸಂಸಾರದಲ್ಲಿ ಇತ್ತಿ ಮಕ್ಕಳು ಚೆನ್ನಾಗಿದ್ದೀವಿ. ಆರೋಗ್ಯ ಕೂಡ ಚೆನ್ನಾಗೈತೆ. ಈ ಬಕ್ಕಾಲು ತುಂಬ ಸ್ಕ್ಯಾನಿಂಗ್ ಮಾಡಿದ್ರು ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ಅಂಥ ಟೈಮಲ್ಲಿ ನಾನು ಸನ್ನಿಧಿ ಬಂದಮೇಲೆ ತಾಯಿ ಆಶೀರ್ವಾದದಿಂದ ಇವತ್ತು ನಾನು ವ್ಯವಸಾಯ ಮಾಡ್ಕೊಂಡು ಚೆನ್ನಾಗಿದ್ದೀನಿ. ಸ್ವಲ್ಪ ಜ್ವರ ತುಂಬ ಕಾಲು ನೋವು ಜಾಸ್ತಿ ಇತ್ತು. ಓಡಾಡೋಕ್ಕೂ ಆಗ್ತಾ ಇರಲಿಲ್ಲ. ಹಂಗೆ ಬಂದಾಗಿಂದ ನಮ್ಮ ಯಾರೇ ಹೇಳಿದ್ರು ಅಪ್ಪ ಅಮ್ಮನೂ ಹೇಳಿದ್ರು ಹೋಗ್ಬಿಟ್ಟು ಬನ್ನಿರಿ ಅಂತೇಳಿ. ನಾವು ಬಂದ್ರಿ, ನಾವು ಇಲ್ಲಿ ಪ್ರತಿ ವಾರವೂ ಬರ್ತಾ ಇದ್ದೀರಿ. ಮಂಗಳವಾರ, ಗುರುವಾರ, ಭಾನುವಾರ ಯಾವಾಗೂ ಬರ್ತಾ ಇರ್ತೀರಿ. ಅಮಾವಾಸ್ಯೆ ಹುಣ್ಣಿಮೆಗೂ ಬರ್ತೀರಿ. ಒಂಬತ್ತು ದಿನ ಹಾಲು ಅಭಿಷೇಕ ಮಾಡಿ ಅಂತ ಹೇಳಿದ್ರು. ಅದೆಲ್ಲ ಮಾಡಿದ್ಮೇಲೆ ಮಕ್ಕಳು ಚೆನ್ನಾಗಿ ಎಜುಕೇಷನ್ ನಡೀತಾ ಇದೆ. ಅವರು ಚೆನ್ನಾಗಿದ್ದಾರೆ. ಎಲ್ಲ ಚೆನ್ನಾಗಿ ಸಂಸಾರ ಎಲ್ಲ ಚೆನ್ನಾಗಿ ತೋಟಗಳಲ್ಲಿ ಬೆಳೆ ಚೆನ್ನಾಗಿ ಆಗ್ತಾ ಇದೆ. ರೈತರು ಚೆನ್ನಾಗಿ ಸಿಗ್ತಾ ಇದೆ. ನಮಗೆ ತಾಯಿ ಎಲ್ಲ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಎಲ್ಲ ಮಾಧ್ಯಮಗಳು ಇದೆ ಸರ್. ಇದೆ ಸರ್. ಬಂದು ಜೀವನ ಚೆನ್ನಾಗಿ ಇದಾಯ್ತು. ಇದು ತೋಟದಲ್ಲಿ ಬೆಳೆ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಮಕ್ಕಳ ಎಜುಕೇಷನ್ ಚೆನ್ನಾಗಿ ಆಗ್ತಾ ಇದೆ. ಎಲ್ಲ ಒಳ್ಳೇದಾಗ್ತಾ ಇದೆ. ನಮಸ್ಕಾರ ವೀಕ್ಷಕರೇ. ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತು. ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹೆ ತನ್ನೋ ದುರ್ಗಿ ಪ್ರಚೋದಯಾತ್. ಮಹಾದೇವಿ ಚ ವಿದ್ಮಹೆ ವಿಷ್ಣು ಪತ್ನೀ ಚ ಧೀಮಹೆ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಇಲ್ಲಿ ಆದಿಶಕ್ತಿ ಪೀಠ ಶ್ರೀ ಶಕ್ತಿ ಮಾಕಾಳಂಬ ಎಂಬ ದೇವಸ್ಥಾನ, ಅದು ಹೊಸಕೋಟೆ ಹತ್ತಿರ ಉಪ್ಪಾರಲ್ಲಿರುವುದು. ಈ ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆ ದಿನ ಪ್ರತ್ಯಂಗಿರಾ ದೇವಿ ಹವನವನ್ನು ಏರ್ಪಡಿಸಲಾಗುತ್ತದೆ. ಈ ಪ್ರತ್ಯಂಗಿರಾ ದೇವಿಯ ಮಹತ್ವ ಏನಪ್ಪ ಅಂತಂದ್ರೆ, ಈ ತಾಯಿಯು 16 ಕೈ ಉಳ್ಳಂಥವಳು, ಸಿಂಹ ಮುಖದವಳಾಗಿರ್ತಾಳೆ. ಇವಳು ಯಾವಾಗಲೂ ಶಾಂತ ಸ್ವಭಾವದವಳು, ಅಂದರೆ ಪ್ಯೂರ್ ವೆಜಿಟೇರಿಯನ್ ಅಂತ, ಅಂದರೆ ಸಸ್ಯಹಾರಿ ಅಂತೇಳಿ. ಇವಳು ಏನೇ ಥರದ ತೊಂದರೆ ತಾಪತ್ರಗಳಿಗೆ, ಪ್ರತಿಯೊಂದು ಮನುಷ್ಯನಲ್ಲಿ ಕೆಲವೊಂದು ಆಗುಹೋಗುಗಳು ಪ್ರತಿಯೊಬ್ಬರು ಮಾಡಿರ್ತಾರಂತೆ. ಅವರವರ ಕರ್ಮಾನುಸಾರವಾಗಿ ಹಿಂದಿನ ಕಾಲದಲ್ಲಿ ಮಾಡಿರತಕ್ಕಂತಹ ಪೂರ್ವ ಜನ್ಮದ ಕರ್ಮ ಫಲಗಳಲ್ಲಿ ಈ ಮನುಷ್ಯ ಜನ್ಮದಲ್ಲಿ ನಾವು ಬೇರೆಯವರಿಗೆ ತೊಂದರೆ ತಾಪತ್ರಗಳನ್ನು ಪ್ರತಿಯೊಬ್ಬರಿಗೂ ಕೊಡುತ್ತಾ ಇರ್ತೇವೆ. ನಾವು ಅದನ್ನ ತಗೊಂತಾ ಇರ್ತೇವೆ. ಈ ಪ್ರತ್ಯಂಗಿರಾ ದೇವಿಯ ಈ ವಿಶೇಷತೆ ಏನಂತಂದರೆ, ಶತ್ರುಕೃತ. ಮೊದಲನೇದಾಗಿ ಶತ್ರುಕೃತ ಅಂತೀವಿ ಅಂದರೆ, ಶತ್ರುಕೃತದಲ್ಲಿ ದೃಷ್ಟಿದೋಷ, ಮೊದಲನೇದಾಗಿ ಮನುಷ್ಯನಿಂದ ಮನುಷ್ಯನಿಗೆ ಬರುವಂತಹ ದೃಷ್ಟಿಗಳನ್ನು ಕೆಲವೊಂದು ದೃಷ್ಟಿದೋಷ ಅಂತ ಹೇಳುತ್ತಾರೆ. ಆ ದೃಷ್ಟಿದೋಷಗಳನ್ನು ನಿವಾರಣೆ ಆಗುವವರೆಗೂ ಯಾವ ವ್ಯಕ್ತಿಯ ಮುಂದಕ್ಕೆ ಸುಖ ಸಂತೋಷದಿಂದ ಇರಲು ಸಾಧ್ಯವಿಲ್ಲ ಅಂತೀವಿ ಅಂದರೆ, ನಮ್ಮ ಪ್ರತಿಬಿಂಬ ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡಿಕೊಂಡಾಗ ನಾವು ಎಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ನಾವು ಚೆನ್ನಾಗಿದ್ದೇವೆಪ್ಪ ಅಂತ ಹೇಳಿಕೊಂಡರೆ ಅದೇ ಸಾಕು, ನಮಗೆ ದೃಷ್ಟಿ ತಾಕುತ್ತದೆ. ಆ ದೃಷ್ಟಿನ ನಿವಾರಣೆಗೋಸ್ಕರನೇ ಈ ತಾಯಿಗೆ ನಾವು ಒಣಮೆಣಸಿನಕಾಯಿ, ಕಾಳು ಮೆಣಸು ಮತ್ತೆ ಉಪ್ಪು ಎಳ್ಳೆಣ್ಣೆಯನ್ನು ಹಾಕಿ ಮಿಶ್ರ ಮಾಡಿ ಆ ತಾಯಿಯಾದಂತಹ ಓಂ ಶಂ ಭಕ್ಷ ಜ್ವಾಲಾಜಿತ್ವೆ ಕರಾಳ ದಂಷ್ಟ ಕಾಳರಾತ್ರ ಪ್ರತ್ಯಂಗಿರೆ ಓಂ ಭ್ರೀಂ ಶಂ ಭಕ್ಷ ಜ್ವಾಲಾಜಿತ್ವೆ ಪ್ರತ್ಯಂಗಿರೆ ಶಂ ಭ್ರೀಂ ಓಂ ಫಟ ಅಂತೇಳಿ ಆ ಮಂತ್ರ ಉಚ್ಚಾರಣೆ ಮಾಡಿ ನಮ್ಮ ತಲೆಗೆ ಮೂರು ಸುತ್ತು ಸುತ್ತಿಸ್ಕೊಂಡು ತಾ ಓಂ ಅವನದ ಕುಂಡದಲ್ಲಿ ಹಾಕಿದಾಗ ಆ ತಾಯಿಯಲ್ಲಿ ಚಟ 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 ಅಂತ ಮೆಣಸಿನಕಾಯಿ ಸೀತ್ ಕಾಣುತ್ತೆ. ಸೀತ್ ಕಾಣೋದು ಅಂದ್ರೆ ಎಲ್ಲ ಎಲ್ಲ ಪ್ರತಿಯೊಂದು ಸಂಪೂರ್ಣ ನಾಶ ಆಗುತ್ತೆ. ಅಂದ್ರೆ ಮನೆಯಲ್ಲಿ ಈ ಒಂದು ಮೆಣಸಿನಕಾಯಿನ ಒಗ್ಗರಣೆ ಹಾಕಿದ್ರೆ ಸಾಕು, ಅದು ಘಾಟೆ ದಣುತ್ತಂತೆ.
ಅದೇ ಈ ಮಂತ್ರ ಹೇಳ್ಕೊಂಡು ಈ ಮಂತ್ರದಲ್ಲಿ ನಾವು ಹೇಳಿ ನಾವು ಹಾಕಿದಾಗ ಯಾವುದೇ ರೀತಿ ಇಷ್ಟು ಘಾಟ್ ಬರುವುದಿಲ್ಲ. ಇಷ್ಟಾದಂಕ ಭಕ್ತಾದಿಗಳು ಕೂತು ವೀಕ್ಷಣೆ ಮಾಡಿ ಅವರು ಹೋಮದಲ್ಲಿ ಪಾಲ್ಗೊಂಡಿದ್ದಾರೆ. ಯಾವುದೇ ರೀತಿ ಯಾರಿಗೂ ತೊಂದರೆ ತಾಪತ್ರಗಳಾಗಿಲ್ಲ. ಇದು ಮೊದಲನೇದಾಗಿ ದುಷ್ಟ ನಿವಾರಣೆಗೋಸ್ಕರ ಮಾಡತಕ್ಕಂತಹ ಅವನ ಮತ್ತೆ ತದನಂತರ ಮಾತೃಶಾಪ ಪಿತೃಶಾಪ ಗುರುಶಾಪ ದೇವಶಾಪ ಬ್ರಹ್ಮಶಾಪ ಬ್ರಾಹ್ಮಣ ಶಾಪ ಶ್ರೀಶಾಪ ಗೋಶಾಪ ಕೆಲವೊಂದು ಶಾಪಗಳು ಅಂದರೆ ದೇವ ವೃಕ್ಷಗಳನ್ನು ನಾವು ಕಡಿದಾಗ ಪ್ರತಿಯೊಂದು ಪ್ರಾಣಿಗಳಿಗೆ ನಾವು ಹಿಂಸೆ ಮಾಡಿದ್ರೆ ಈ ಪ್ರಕೃತಿ ಆ ಜೀವರಾಶಿಗಳು ಪ್ರತಿಯೊಂದು ಜೀವರಾಶಿಗಳು ಈ ಭೂಮಿ ಮೇಲೆ ವಾಸಸ್ಥಾನ ಆಗಿರುತ್ತೆ. ಆ ವಾಸಸ್ಥಾನದಲ್ಲಿ ನಾವು ಯಾವುದೇ ಜೀವಿಗೆ ಒಂದು ಮನಸ್ಸನ್ನು ನೋವಿಸಿದ್ರು ಏನೇ ತೊಂದರೆ ತಾಪತ್ರಗಳು ಮಾಡಿದ್ರು ಅದು ಶಾಪಗಳನ್ನ ವಿಮೋಚನೆಗಾಗಿ ಈ ಪ್ರತ್ಯಂಗಿರ ದೇವಿಯನ್ನು ಆರಾಧಿಸ್ತೇವೆ. ಮಾಟ ಮಂತ್ರ ಯಂತ್ರ ತಂತ್ರಗಳನ್ನ ಈ ಪ್ರತ್ಯಂಗಿರ ದೇವಿಯಿಂದಲೇ ನಾವು ಶುರು ಮಾಡ್ತೀವಿ. ಅಂದರೆ ಈ ತಾಯಿಯಿಂದ ನಾವು ಯಂತ್ರಗಳಾಗ್ಬೋದು ತಂತ್ರಗಳಾಗ್ಬೋದು ಮಂತ್ರಗಳಾಗ್ಬೋದು ಎಲ್ಲ ಪ್ರತಿಯೊಂದು ಕ್ರಿಯೆಯನ್ನು ಮಾಡ್ತೀವಿ. ಆ ಕ್ರಿಯೆನ ನಿರ್ಮಾಣ ಮಾಡೋದು ಪ್ರತ್ಯಂಗಿರ ದೇವಿನೇ, ಅದನ್ನು ವಿನಾಶ ಮಾಡೋದು ಪ್ರತ್ಯಂಗಿರ ದೇವಿನೇ. ಈ ಪ್ರತ್ಯಂಗಿರ ದೇವಿನ ವಿನಾಶದಿಂದ ಪ್ರತ್ಯಂಗಿರ ದೇವಿ ಯಂತ್ರ ಮಂತ್ರ ತಂತ್ರಗಳಿಂದ ನಾವು ಯಾವುದೇ ರೀತಿ ಕೆಟ್ಟದನ್ನು ಮಾಡಿದ್ರೂ ಪ್ರತಿಯೊಂದು ನಿವಾರಣೆ ಮಾಡಿಕೊಂಡು ಪ್ರತಿಯೊಂದು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ನಾವು ಅನುಭವಿಸುತ್ತೇವೆ. ಅದಕ್ಕೋಸ್ಕರ ಮನೆಯಲ್ಲಿ ಮನ ಮಹಾಲಕ್ಷ್ಮಿ ಸ್ಥಿರಶಾಂತಿ ಪ್ರತಿಯೆ ಅಂತ ಅಂದರೆ ಜಗತ್ತಂದರೆ ಸರ್ವ ಈ ಜಗತ್ತು ಸಂತೋಷದಿಂದ ಇರಲಿ ಅಂತ ಕೇಳ್ಕೊಂಡು ಸ್ವಸ್ತಿ ಪ್ರಜಾ ಪರಿಪಾಲ ಎಂತ ನ್ಯಾಯೇ ನಮಾಗ್ರ ಮಯಿ ಮಹೇಶ ಗೋಬ್ರಾಹ್ಮಣೇಭ್ಯೋ ಶುಭಮಸ್ತು ನಿತ್ಯಂ ಲೋಕಾಸ್ತಮಸ್ತ ಸುಖಿನೋ ಭವಂತು. ಅಂದರೆ ಪ್ರತಿಯೊಬ್ಬರು ಪ್ರತಿಯೊಂದು ಜೀವರಾಶಿಗಳು ಪ್ರತಿಯೊಂದು ದೇಶವು ಭಾರತ ದೇಶ ಅದರಲ್ಲೂ ಪ್ರತಿಯೊಂದು ದೇಶದಲ್ಲೂ ಪ್ರತಿ ಎಲ್ಲ ಥರದಲ್ಲೂ ಎಲ್ಲರೂ ಶಾಂತಿಯ ರೀತಿಯಿಂದ ಸಮೃದ್ಧಿಯಿಂದ ಇರಲಿ ಭಗವಂತ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ದಿನ ನಾವು ಮಾಡಿರ್ತಕ್ಕಂಥ ಪ್ರತ್ಯಂಗಿರ ದೇವಿಯ ಅವನವು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಭೀಮರಾಜು ಅಂತೇಳಿ ಈ ದೇವಸ್ಥಾನ ಶ್ರೀ ಶ್ರೀ ಶಕ್ತಿ ಮಾಂಕಾಳಮ್ಮ ದೇವಿ ಆದಿಶಕ್ತಿ ಪೀಠ ಉಪ್ಪಾರಳ್ಳಿ ಹೊಸಕೋಟೆ ತಾಲೂಕು. ಈ ದೇವಾಲಯದಲ್ಲಿ ಸುಮಾರು 18 ವರ್ಷದಿಂದನೂ ಶ್ರೀ ಮಹಾಪ್ರತ್ಯಂಗರ ಹೋಮವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ಮಹಾಪ್ರತ್ಯಂಗರ ಹೋಮಕ್ಕೆ ನಾವು ಸುಮಾರು 108 ದ್ರವ್ಯಗಳು ಮತ್ತು ಅರಿಶಿನ ಕುಂಕುಮ ಸಮೇತ ಬಾಗಿನ ಸಮೇತ ಸುಮಾರು 106 ಕೆಜಿ ಒಣಮೆಣಸಿನಕಾಯಿ ಮತ್ತು ಉಪ್ಪು ಮೆಣಸು ಇಷ್ಟನ್ನು ಸಮರ್ಪಿಸಿ ಆ ಮಹಾಪ್ರತ್ಯಂಗರ ಹೋಮವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ಮಹಾಪ್ರತ್ಯಂಗಿರ ಹೋಮದಲ್ಲಿ ಭಾಗವಹಿಸಿದ್ರೆ ಎಂಥದ್ದೇ ಮಾಟ ಮಂತ್ರ ಆಗಿರಲಿ ನರದೃಷ್ಟಿ ಜನದೃಷ್ಟಿ ವಾಮಾಚಾರ ಮತ್ತು ಶತ್ರುನಾಶ ಸಂತಾನ ವಿವಾಹ ಏನೇನು ಆಗುತ್ತೆ ಕೋರ್ಟು ಕಚೇರಿ ಶತ್ರುನಾಶ ಸಂತಾನ ಭಾಗ್ಯ ಕೋರ್ಟು ಮತ್ತು ಕಚೇರಿಗಳು ಎಂಥದ್ದೇ ಕಷ್ಟ ಇರಲಿ ಈ ಮಹಾಪ್ರತ್ಯಂಗ ಹೋಮದಲ್ಲಿ ಭಾಗವಹಿಸಿದವರಿಗೆ ಸಕಲ ಇಷ್ಟಾರ್ಥಗಳನ್ನು ಆ ತಾಯಿ ಕರುಣಿಸ್ತಾಳೆ. ಕ್ಷೇತ್ರದಲ್ಲಿ ಬಂದು ಈ ಮಹಾತಾಯಿ ಕಳಶ ರೂಪದಲ್ಲಿ ಅರ್ಧ ಭಾಗ ಕಳಶದಲ್ಲಿ ಮತ್ತೆ ಇನ್ನರ್ಧ ಭಾಗ ಮೇಲ್ಭಾಗದಲ್ಲಿ ಇದೇ ರೀತಿಯಲ್ಲಿ ಇಲ್ಲಿ ಸುಮಾರು ಈ ನಾಳೆ ರಥಸಪ್ತಮಿಗೆ ಸರಿಯಾಗಿ 21 ವರ್ಷ ಆಯ್ತು. ಈ ಮಹಾತಾಯಿ ನಮಗೆ ಈ ಹಿಂದೆ ಈ ಕಟ್ಟಡನ ನಿರ್ಮಾಣ ಮಾಡಕ್ಕಂತ ಬಂದ್ವಿ. ಈ ಉತ್ತದ ಹಿಂದೆ ಉತ್ತ ಇದೆ, ಆ ಉತ್ತದ ಹತ್ರ ಪಾಯ ಆಗಿಬೇಕಾದ್ರೆ ಇದೇ ರಥಸಪ್ತಮಿ ದಿನ ಪಾಯ ಪೂಜೆ ಮಾಡಿ ಅಗಿಬೇಕಾದ್ರೆ ಈ ಕಳಶ ಮತ್ತೆ ಅಲ್ಲೊಂದು ಲಿಂಗ ಇದೆ, ಆ ಲಿಂಗಾಕಾರವಾಗಿ ಆ ಅಮ್ಮ ಮತ್ತೆ ಈ ಮಹಾಕಳಶ ಆದಿಶಕ್ತಿ ಸ್ವರೂಪಿಯಾಗಿ ಮತ್ತು 10 ಸಾಲಿಗ್ರಾಮಗಳು ನಮ್ಗೆ ಲಭಿಸುತ್ತೆ, ಅಲ್ಲಿ ಕಾಣ್ಬಿಡುತ್ತೆ. ಆಗ ಈ ತಾಯಿ ಕೇಳ್ಕೊಂಡು ನನಗೆ ಯಾರೇ ಆಗಲಿ ಎಂತ ಕಷ್ಟ ಅಂತ ಇತ್ತ ಕಷ್ಟ ಅಂತದಿಲ್ಲ ಎಂಥದ್ದೇ ಕಷ್ಟ ಆಗಿರಲಿ ಈ ಭೂಮಿಯಲ್ಲಿ ಸಿಕ್ಕಿ ನಾನು ಭೂಮಿಯಲ್ಲಿ ಸಿಕ್ಕೋದ್ರಿಂದ ಕೋರ್ಟು ಕಚೇರಿಯಲ್ಲಿರ್ತಕ್ಕಂಥ ಭೂಮಿ ವ್ಯವಹಾರಗಳು ಮತ್ತು ನಾನು ಉತ್ತದಲ್ಲಿ ನಾನು ಸಿಕ್ಕಿರೋದ್ರಿಂದ ಯಾವುದೇ ನಾಗದೋಷಗಳಾಗಿರ್ಬೋದು ಮತ್ತೆ ಕಂಕಣ ಭಾಗ್ಯಗಳಾಗಿರ್ಬೋದು
ಎಲ್ಲವನ್ನು ಮತ್ತು ಪುತ್ರ ಸಂತಾನವನ್ನು ಆಗಲಿ ನಾನು ಲಭಿಸಿಕೊಡುತ್ತೇನೆ. ನನಗೆ ಯಾರು 9 ವಾರ ನನಗೆ ಆಲಭಿಷೇಕ ಮಾಡಿ ನಂಬಿಕೆ ಇಟ್ಟು ಯಾರು ನನಗೆ 9 ವಾರ ನನಗೆ ಆಲಭಿಷೇಕ ಮಾಡ್ತಾರೋ ಅಂತವ್ರ ಕಷ್ಟ ನಾನು ತೀರಿಸ್ತೀನಿ ಅಂತ ಹೇಳಿ ಆ ಅಮ್ಮ ನಮಗೆ ಸ್ವಪ್ನ ದೀಕ್ಷೆಯಲ್ಲಿ ವಿವರಿಸ್ತಾಳೆ. ಅದೇ ರೀತಿಯಾಗಿ ಇವತ್ತು ಸುಮಾರು ಜನ ಆಲಭಿಷೇಕ ಮಾಡ್ತಾ ಇದ್ದಾರೆ. ಆ ಎಷ್ಟೋ ಜನ ಆಲಭಿಷೇಕ ಮಾಡೋದ್ರಿಂದ ಅಷ್ಟು ಕಷ್ಟಗಳು ನಿವಾರಣೆ ಆಗ್ತಾ ಇದ್ದಾವೆ. ಸಾಕ್ಷಿಗಳು ಇಲ್ಲಿದ್ದಾವೆ. ಈ ಮತ್ತೆ ಇಲ್ಲಿ ಬಂದು ಚಿಕ್ಕದಾಗಿ ಒಂದು ಉತ್ತದ ಚಿಕ್ಕದಾಗಿ ಗುಡಿ ಇದ್ದಿದ್ದು, ಈ ಗುಡಿ ಇದ್ದಿದ್ದಾಗ ಸುಮ್ಮನೆ ಚಿಕ್ಕದಾಗಿ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಮಹಾತಾಯಿ ಕಲಶರೂಪವಾಗಿ ಯಾವಾಗ ಸಿಕ್ಕಿದ್ರೋ ಆಮೇಲೆ ಇಲ್ಲಿ ಜಾತ್ರೆನೆ ಆಗ್ತಾ ಇದೆ, ಕರ್ಗ ಮಹೋತ್ಸವನೂ ಆಗ್ತಾ ಇದೆ, ದೊಡ್ಡ ಗುಡಿ ಆಗ್ತಾ ಇದೆ, ಗುಡಿ ಆಗಿದೆ. ಅದೆಲ್ಲನೂ ಕೂಡ